Hello friends, welcome to Smile Talk Paramedical channel. Friends, GNM Nursing Board vathinda yenu ondu 2023 matte 24ne saligige online application release madidru. So adu innu 3 dinagalu maatra ulidide. 15ne tarikige idu close agutte. 15ne tarikige night ge midnight alli close agutte as per the notification prakara. But avar prakara ondu 15 dina maatra kottidare. ಬಟ್ ನನಗನ್ಸುತ್ತೆ ಈ ಒಂದು ವಾರದಲ್ಲಿ ಏನಾಗಿತ್ತು, ಪೇಮೆಂಟ್ ಪ್ರಾಬ್ಲಮ್ ಆಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಇವೆಲ್ಲ ಕಾರಣಗಳು ಇವಾಗ ಆಗ್ತಾ ಇದ್ದಾವೆ. ಸೊ ಮೇ ಬಿ 15ನೇ ತಾರೀಕಿಗೆ ಮಧ್ಯಾಹ್ನನೋ ಅಥವಾ ಈವ್ನಿಂಗಲ್ಲಿ ಮತ್ತೆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ನನಗನ್ಸುತ್ತೆ, ಮಾಡ್ತಾರೆ ಅಂತ ಹೇಳಿ ಪ್ರಾಬ್ಲಮ್ ಆಗಿದೆ, ಮಾಡ್ಬೋದು ಅನ್ನಿಸ್ತಾ ಇದೆ. ಬಟ್ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿಲ್ಲ, ಪೇಮೆಂಟ್ ಒಂದು ಸೈಡ್ ಇರಲಿ, ಪೇಮೆಂಟಿಗೆ ಮತ್ತೆ ಬೇರೆ ಟೈಮನ್ನು ಕೊಡ್ತಾರೆ, ಅಪ್ಲಿಕೇಶನನ್ನು ಮೊದಲು ಹಾಕಲಿಕ್ಕೆ ಟ್ರೈ ಮಾಡಿ. ಸೊ ಜಸ್ಟ್ ನಿಮಗಿನ್ನು 3 ಡೇಸ್ ಮಾತ್ರ ಇದೆ. ಆ ರಿಮೇನಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೂಡ 30ನೇ ತಾರೀಕು ತನಕ ಇದೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇದೊಂದಾಯಿತು. ನೆಕ್ಸ್ಟು, ಸೊ ಕೆ ಇ ವೆಬ್ಸೈಟಲ್ಲಿ ಇವತ್ತು ಆ್ಯಸ್ ಪರ್ ದ ಅವರ ಒಂದು ಕ್ಯಾಲೆಂಡರ್ ಇವೆಂಟ್ ಪ್ರಕಾರ, ಕ್ಯಾಲೆಂಡರ್ ಒಂದು ಟೈಮ್ ಟೇಬಲ್ ಸ್ಕೆಡ್ಯೂಲ್ ಪ್ರಕಾರ ಇವತ್ತು 12ನೇ ತಾರೀಕಿಗೆ ಏನು ಬರಬೇಕಿತ್ತು, ರಿಸಲ್ಟ್ ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಇದರ ಬಗ್ಗೆ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಮಾಡಿ ಹಾಕಿದ್ದೆ. ಬಟ್ ಇನ್ನೂವರೆಗೆ ಯಾವುದೇ ಥರಂಥ ಅಪ್ಡೇಟನ್ನು ಇಲ್ಲಿ ಮಾಡಿಲ್ಲ. ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಪ್ರೇಷನ್ಸ್ ಅಂದರೆ ಅಗ್ರಿಕಲ್ಚರ್ ಸಪ್ರೇಷನ್ನು, ಇಂಜಿನಿಯರಿಂಗು, ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಒಂದು ಆ್ಯಡ್ ಮಾಡಿದ್ದಾರೆ ಈ ವರ್ಷ. ಸೊ ಇವೆಲ್ಲ ನೋಡ್ತಾ ಇದ್ದರೆ ಸೊ ಇನ್ನೊಂದು 1-2 ಡೇಸ್ ಡಿಲೇ ಆಗ್ಬೋದು, ಮೇ ಬಿ ಆಗ್ಬೋದು ಅದಕ್ಕಿಂತ, ಅಥವಾ ಇನ್ನು ಈವ್ನಿಂಗಲ್ಲೇ ಅಥವಾ ಮಿಡ್ ನೈಟ್ ಒಳಗಡೆನೂ ಸೊ ನೋಟಿಫಿಕೇಷನ್ ಕೂಡ ಬಿಡ್ಬೋದು. ಸೊ ಕಾದು ನೋಡಬೇಕಾಗತ್ತೆ. ಬಟ್ ಈಗ ಇಷ್ಟಿಲ್ಲ ಈವ್ನಿಂಗ್ ತನಕ, ಇವಾಗ 6 ಗಂಟೆ ಮೇಲಾಗಿದೆ, ಯಾವುದೇ ಥರದ ಅಪ್ಡೇಟನ್ನು ಮಾಡಿಲ್ಲ. ಹಂಗೇನಾದರೆ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತೀನಿ.